ಸಮೀಕ್ಷಕರೇ, ಬೆಂಗಳೂರಿನಲ್ಲಿ ಬಿಜೆಪಿ ಚಾಣಕ್ಯ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಅಬ್ಬರದ ಪ್ರಚಾರ ನಡೆಸಿದ್ರು. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಪರ ಅಮಿತ್ ಶಾ ಪ್ರಚಾರ ನಡೆಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಅಮಿತ್ ಶಾ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಮಿತ್ ಶಾ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ವಯನಾಡ್ನಲ್ಲಿ ರಾಹುಲ್ ಗೆಲ್ಲಿಸೋದಕ್ಕೆ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದು, ಕರ್ನಾಟಕದಲ್ಲಿ ಬಿಜೆಪಿ 28-28 ಸ್ಥಾನವನ್ನ ಗೆಲ್ತಾರೆ. ದೇಶದ ಜನ ಮತ್ತೆ ಮೋದಿ ಪ್ರಧಾನಿ ಆಗೋದಕ್ಕೆ ಬಯಸಿದ್ದಾರೆ ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಮಿತ್ ಶಾ ಅವರು ನಮ್ ಜೊತೆ ಇದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಸರ್ ನಮಸ್ತೆ. ಪಿಛ್ಲಿ ಬಾರ್ ಬಿಜೆಪಿ ಕೋ 25 ಸೀಟ್ ಮಿಲಾ ಥಾ, ಆಜ್ ಕ್ಯಾ ಕಹ ರಹಾ ಹೈ ಕರ್ನಾಟಕ? ಇಸ್ ಬಾರ್ ಹಮ್ ಕಂಪ್ಲೀಟ್ ಸ್ವೀಪ್ ಕರ್ನೆ ಜಾ ರಹೆ ಹೈ. ಬಿಜೆಪಿ ಔರ್ ಕುಮಾರ್ ಸ್ವಾಮಿ ಕಾ ಅಲಾಯನ್ಸ್ ಸಭಿ ಕಿ ಸಭಿ ಸೀಟೆ ಸ್ವೀಪ್. ಸರ್ ಪಿಛ್ಲಿ ಬಾರ್ ಕಾಂಗ್ರೆಸ್ ಕಿ ಗ್ಯಾರಂಟಿ ರಂಗ್ ಲಾಯಿ ಥಿ, ಇಸ್ ಬಾರ್ ಮೋದಿ ಕಿ ಗ್ಯಾರಂಟಿ ಕ್ಯಾ ಉಸ್ ಕಾಂಗ್ರೆಸ್ ಕಿ ಗ್ಯಾರಂಟಿ ಕೋ ಟಕ್ಕರ್ ದೇ ಪಾಯೇಗಿ? देखिए टक्कर का कोई सवाल ही नहीं है. पूरे देश ने पूर्व पश्चिम उत्तर दक्षिण तय कर लिया है कि मोदी जी के साथ जाना है, मोदी जी को अगले प्रधानमंत्री. खड़गे जी ने आरोप लगाया है कि पहली पोल में बीजेपी का उतना अच्छा परफॉर्मेंस नहीं आया. 2019 के चुनाव कर निकाल कर देख लीजिए, पहले चरण में ये यही कहते थे, फिर काउंटिंग के दिस प्रेस कॉन्फ्रेंस भी नहीं कर पाए थे. सर कांग्रेस का ये भी आरोप है कि हिंदू मुस्लिम का मुद्दा लाया जा रहा है और राहुल गांधी का जो स्टेटमेंट है वो मुस्लिम एंगल में लिया जा रहा है बीजेपी की तरफ से. एंगल क्या उसी के लिए किया है, उन्होंने वायनाड से चुनाव जीतने के लिए माइनॉरिटी अपीसमेंट के लिए स्टेटमेंट किया है. अब माइनॉरिटी अपीसमेंट करते हैं, माइनॉरिटी कंसोलिडेट करोगे तो और लोग भी कंसोलिडेट होंगे. सर अमेठी और रायबरेली तक अब तक नाम घोषणा नहीं हुई, क्या आपको लगता है कि कांग्रेस इस बार पिछली बार से ज्यादा वोट सीट जीत पाएगी? देखिए वो ही बताता है कि उनको जीतने का कॉन्फिडेंस नहीं. ಸಮೀಕ್ಷಕರೇ, ಇದು ಅಮಿತ್ ಶಾ ಅವರ ಮಾತು. ಗೃಹಮಂತ್ರಿ ಅಮಿತ್ ಶಾ ಅವರು ಬೆಂಗಳೂರು ಉತ್ತರದಲ್ಲಿ ಯಾವ ರೀತಿ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಸ್, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಪರ ಪ್ರಚಾರದಲ್ಲಿ ತೊಡಕೊಂಡಿದ್ರು. ಪ್ರಶಾಂತ್, 28-28 ಕ್ಷೇತ್ರಗಳನ್ನ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಅಮಿತ್ ಶಾ. ಯಾವುದೇ ಪಾರ್ಟಿ ಆ ವಿಶ್ವಾಸವನ್ನು ವ್ಯಕ್ತಪಡಿಸಿಯೇ ಚುನಾವಣೆಗೆ ಹೋಗಬೇಕಾಗತ್ತೆ. ಬಟ್ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬಿಜೆಪಿ ಗೆಲ್ಲುತ್ತೆ ಅಂತಕ್ಕಂಥದ್ದು ರಾಷ್ಟ್ರೀಯ ಟ್ಯಾಲಿ ಮೇಲೆ ನಿಶ್ಚಿತವಾಗಿ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಕಳೆದ ಬಾರಿ 26 ಸೀಟ್ಗಳನ್ನು ಪಕ್ಷೇತರ ಬಿಟ್ಬಿಡಿ 25 ಸೀಟ್ಗಳನ್ನು ಗೆದ್ದಿತ್ತು. ಹೀಗಾಗಿ 25 ಉಳಿಸ್ಕೊಳ್ಳುತ್ತಾ ಕಡಿಮೆ ಆದರೆ ಎಷ್ಟು ಕಡಿಮೆ ಆಗುತ್ತೆ, 25 ಮೇಲಂತರೂ ಏನು ಹೋಗೋಲ್ಲ, ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಅಮಿತ್ ಶಾ ಅವ್ರು ಹೇಳಿ, ಯಾರೇ ಹೇಳಿ 28-28 ಗೆಲ್ತೀವಿ ಅಂತಕ್ಕಂಥದ್ದನ್ನು, ಆ ಸ್ಥಿತಿ ವಾತಾವರಣ ಕರ್ನಾಟಕದಲ್ಲಿ ಇಲ್ಲ. ಆದರೆ ನೀವು ಒಂದ್ಸಲ ಪೀಕಿಗೆ ಹೋದ ಮೇಲೆ ಎಷ್ಟು ಕಡಿಮೆ ಬರ್ತೀರಿ, ಎಷ್ಟು ಕಡಿಮೆ ಆಗುತ್ತೆ, ಅದನ್ನು ಎಲ್ಪ್ ಭರ್ಪಾಯಿ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ಈಗ ತಮಿಳ್ನಾಡಿನಲ್ಲಿ 5-6 ಸೀಟ್ಗಳನ್ನು ಗೆಲ್ತೀವಿ ಅನ್ನೋ ಉತ್ಸಾಹದಲ್ಲಿ NDA ಇದೆ. ಕರ್ನಾಟಕದಲ್ಲಿ ಕಡಿಮೆಯಾದ ಸೀಟನ್ನು ಪಕ್ಕದ ರಾಜ್ಯದಲ್ಲಿ ತುಂಬಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗುತ್ತಾ, ಇದು ಬಹಳ ಮುಖ್ಯ. ಮತ್ತು ಕರ್ನಾಟಕದ ದೃಷ್ಟಿಯಿಂದ ನೋಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ JDS ಮೈತ್ರಿ ಮಾಡಿಕೊಂಡಾಗ ಬಿಜೆಪಿಗೆ ಒಂದು ಇನ್ರೋಡ್ ಸಿಕ್ತು. ಫಾರ್ ಎಕ್ಸಾಂಪಲ್, ಕೋಲಾರ ಕ್ಷೇತ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರ, ಚಾಮರಾಜನಗರ ಕ್ಷೇತ್ರ ಬಿಜೆಪಿಗೆ ಇದ್ದಿರಲಿಲ್ಲ ಆ ಕ್ಷೇತ್ರಗಳನ್ನು. ಆದರೆ ಮೊದಲ ಬಾರಿ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಎಂಟ್ರಿ ಸಿಕ್ಕಿದ್ದು ಕಾಂಗ್ರೆಸ್ JDSನ ಮೈತ್ರಿಯಿಂದ. ಈ ಬಾರಿ ಬಿಜೆಪಿ JDS ಮೈತ್ರಿ ಆಗಿದೆ. ಅಂದರೆ 19 ರಿಸಲ್ಟ್ ಪುನರಾವರ್ತನೆ ಆಗುತ್ತಾ? ಬಿಜೆಪಿ JDSನ ಮೈತ್ರಿ ಆಗುವ ಕಾರಣದಿಂದ ಕಾಂಗ್ರೆಸ್ಗೆ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಪ್ಯಾಟರ್ನ್ ಲಾಭ ಆಗುತ್ತಾ? DK ಶಿವಕುಮಾರ್ ಎಷ್ಟರ ಮಟ್ಟಿಗೆ
ಒಕ್ಕಲಿಗರ ಓಟ್ಗಳನ್ನು ಸೆಳೀತಾರೆ. ಕುಮಾರಸ್ವಾಮಿ ಮತ್ತು ಬಿಜೆಪಿ ಕಾಂಬಿನೇಷನ್ ಎಷ್ಟರ ಮಟ್ಟಿಗೆ ಒಕ್ಕಲಿಗರ ಓಟ್ಗಳನ್ನು ಸೆಳೆಯುತ್ತೆ, ಒಕ್ಕಲಿಗರ ಕೋಟೆಯಲ್ಲಿ ನಾನ್ ಒಕ್ಕಲಿಗ ಓಟ್ಸ್ ಏನು ಮಾಡ್ತವೆ. ಅನೇಕ ಬಾರಿ ನಾವೇನು ಮಾಡ್ತೀವಿ, ಹಳೆ ಮೈಸೂರು ಭಾಗ ಒಕ್ಕಲಿಗರ ಓಟ್ಗಳು ಯಾರು ಹೋಗ್ತವೆ ಅವ್ರು ಗೆಲ್ತಾರೆ. ನಾನ್ ಒಕ್ಕಲಿಗ ಓಟ್ಸ್ ಏನಿವೆ, ಆ ಓಟ್ಗಳನ್ನು ಯಾರು ಹೆಚ್ಚು ಸೆಳೀತಾರೆ ಅಂತಕ್ಕಂಥದ್ದು ಭಾಳ ಕುತೂಹಲ ಆಗಿರ್ತಕ್ಕಂಥ ಒಂದು ಫಸ್ಟ್ ಫೇಸ್ನ ಚುನಾವಣೆ ನಾಡಿದ್ದು ನಡೆಯಲಿದೆ. ಬಿಜೆಪಿ ಕೂಡ ತನ್ನ ಎಲ್ಲ ಶಕ್ತಿಯನ್ನು ಹಾಕ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಗಾಂಧಿ ಕೂಡ ಕರ್ನಾಟಕದಲ್ಲಿದ್ದರು, ಅಮಿತ್ ಶಾ ಕೂಡ ಕರ್ನಾಟಕದಲ್ಲಿದ್ದರು, ಇವತ್ತು ಯೋಗಿ ಆದಿತ್ಯನಾಥ್ ಬರೋರಿದ್ದರು, ಆದರೆ ಅದು ಕ್ಯಾನ್ಸಲ್ ಆಗಿದೆ ಅಂತ ಅಂತಕ್ಕಂಥದ್ದನ್ನು ಬಿಜೆಪಿ ಮೂಲಗಳು ಹೇಳ್ತಾ ಇವೆ. ನಿಶ್ಚಿತವಾಗಿ ಚುನಾವಣೆ ಅಂದರೆ ಒಂದು ಯುದ್ಧ, ಯುದ್ಧದಲ್ಲಿ ತನ್ನೆಲ್ಲ ಶಕ್ತಿಯನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಹಾಕ್ತಾ ಇವೆ. ಪ್ರಶಾಂತ್, ಮೊದಲ ಫೇಸ್ನಲ್ಲಿ ಬಿಜೆಪಿ ಹೆಚ್ಚಿನ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅನ್ನೋದು ಖರ್ಗೆ ಅವರ ಒಂದು ಆರೋಪನೂ ಆಗಿತ್ತು, ಅದಕ್ಕೆ ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಹೌ ಯು ಸೀ ದಟ್? ನೋಡಿ, ಈಗ ಪರ್ಫಾರ್ಮ್ ಮಾಡಿದೆಯೋ ಮಾಡಿಲ್ಲೋ ಅಂತಕ್ಕಂಥದ್ದು ಜೂನ್ 4 ಗೊತ್ತಾಗತ್ತೆ. ಆದರೆ ಈಗ ಫಸ್ಟ್ ಫೇಸಲ್ಲಿ ನಿಮಗೆ ಸ್ಟ್ರೇಟ್ ಅವೇ 39 ಕ್ಷೇತ್ರ ಎಲ್ಲಿತ್ತು, ತಮಿಳ್ನಾಡಿನಲ್ಲಿತ್ತು. ಹೀಗಾಗಿ ತಮಿಳ್ನಾಡಿನಲ್ಲಿ ಬಿಜೆಪಿ ಅಂದರೆ ಇಫ್ ಇಂಡಿಯಾ ಒಕ್ಕೂಟ ಸ್ಟಾರ್ಟ್ಸ್ ವಿತ್ 30+, ಬಿಜೆಪಿ ವಿಲ್ ಓನ್ಲಿ ಸ್ಟಾರ್ಟ್ ವಿತ್ 5+. ಅದೊಂದಿದೆ. ರಾಜಸ್ಥಾನದಲ್ಲಿ ಕೇವಲ 52% ವೋಟಿಂಗ್ ಆಗಿದೆ. ಬಿಸಿಲಿನ ಕಾರಣವೂ ಕೂಡ ಇರಬಹುದು, ನಾವು ಅದನ್ನು ಅಲ್ಲಗಳಿಲಿಕ್ಕೆ ಆಗಲ್ಲ. ಬಿಸಿಲು ಇಷ್ಟಿದೆ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೇ ಈ ಬಾರಿ ಇಷ್ಟು ಬಿಸಿಲನ್ನು ಅನುಭವಿಸ್ತಾ ಇದ್ದೀವಿ. ಇಮ್ಯಾಜಿನ್ ರಾಜಸ್ಥಾನದಲ್ಲಿ ಯಾವ ಮಟ್ಟದ ಬಿಸಿಲು ಇರಬಹುದು ಅಂತಕ್ಕಂಥ, ಅದು ಒಂದು ಕಾರಣ ಇರಬಹುದು. ಅಥವಾ ಒಂದು ಫೆಟಿಗ್ ಫ್ಯಾಕ್ಟರ್ ಕಾರಣನಾ, ಹೆಂಗೂ ಎರಡು ಫೆಟಿಗ್ನಲ್ಲಿ ಹೆಂಗೆ ಹೇಗೂ ಮೋದಿ ಬರ್ತಾರೆ ಅಂತ ಸರ್ವೆಗಳು 400 ತೋರಿಸ್ತಾ ಇವೆ, ನಾವ್ಯಾಕೆ ಮನೆಯಿಂದ ಹೊರಗೆ ಹೋಗಬೇಕು ಅಂತಕ್ಕಂಥದ್ದು ಒಂದಿರ್ಬೋದು. ಅಥವಾ ಎರಡು, 14 ಮೋದಿಗೆ ಹಾಕಿದ್ವಿ, ಕಾಂಗ್ರೆಸ್ಸಲ್ಲಿ ಸೋಲಿಸಿದ್ವಿ, 19 ಪುಲ್ವಾಮಾದ ನಂತರದ ಒಂದು ವೇವ್ನಲ್ಲಿ ಮತ್ತೆ ಮೋದಿಗೆ ಹಾಕಿದ್ವಿ, ಈ ಬಾರಿ ಮನೆಯಿಂದ ಹೊರಗೆ ಹೋಗ್ಬೇಕಾ ಬೇಡವಾ, ಅಷ್ಟೊಂದು ಅಂದರೆ ಆ ವಿಷಯಗಳು ಗ್ರೌಂಡ್ನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಗೇಜ್ ಮಾಡಲಿಕ್ಕೆ ಇನ್ನೂ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಸಹಜವಾಗಿ ರಾಜಸ್ಥಾನದಲ್ಲಿ ನರೇಂದ್ರ ಮೋದಿಯವರು ಚುನಾವಣೆಯ ಪಿಚ್ಚನ್ನು ಏರಿಸಿದ್ದರಿಂದ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ, ಫಸ್ಟ್ ಫೇಸ್ನಲ್ಲಿ ಸರಿ ಮಾಡಿಲ್ಲ. ಫಸ್ಟ್ ಫೇಸ್ ಚುನಾವಣೆ ಶುರು ಆಗೋದು ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸಿಂದ. ಎಷ್ಟು ದಿನದವರೆಗೆ ಇಂಡಿಯಾ ಒಕ್ಕೂಟ ಹೋಲ್ಡ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ 14-19 ಯಾವ ಒಂದು ಅಲೆ ಕಾಣ್ತಾ ಇತ್ತು, ಅದು ಅಲೆ ಜಾಸ್ತಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸ್ಟಾಗ್ನೆಟ್ ಆಗಿದೆನಾ, ಅದೊಂದು ಸ್ವಲ್ಪ ಮಟ್ಟಿಗೆ ಪಾರ್ಟಿ ಮತ್ತು ಕ್ಯಾಂಡಿಡೇಟ್ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನಗಳು ಮತಗಟ್ಟೆಯವರೆಗೆ ಬಾರದಂತೆ ಜನರನ್ನು ತಡೀತಾ ಇವೆಯಾ, ಇವು ಸಂಗತಿಗಳು ನನಗನ್ಸುತ್ತೆ ಭಾವನ. ಇದು ಜೂನ್ 4 ಗೊತ್ತಾಗುತ್ತೆ, ಜೂನ್ 4 ಗೊತ್ತಾಗುತ್ತೆ. ಈ ಫೆಟಿಗ್ ಫ್ಯಾಕ್ಟರ್ ಏನಿದೆ ಇದನ್ನು ನೀವು ಗೇಜ್ ಮಾಡೋದು ಬಹಳ ಕಷ್ಟ. ಫೆಟಿಗ್ ಇದೆ, ಒಂದು ರೀತಿಯಾಗಿರ್ತಕ್ಕಂಥ ಕಾಂಪ್ಲಿಸೆನ್ಸಿ ಕೂಡ ಇದೆ. ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ, ಇಲ್ಲ ನರೇಂದ್ರ ಮೋದಿ ಗೆಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಮತದಾರರು ಒಂದು ರೀತಿ ಕಾರ್ಯಕರ್ತರು ಕಾಂಪ್ಲಿಸೆನ್ಸಿಯಲ್ಲೂ ಕೂಡ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ವಿ ಕಾಂಟ್ ಸೇ ಆಸ್ ಆಫ್ ನೌ. ಈಗ ಕರ್ನಾಟಕದ ವಿಷಯಕ್ಕೆ ಬರುವಾಗ ಒಂದು ಚೊಂಬು ಪಾಲಿಟಿಕ್ಸು, ಮತ್ತೊಂದು ನೇಹ ಪ್ರಕರಣ ಆಗಿರಬಹುದು, ಅಥವಾ ಈಗ ಹೊಸದಾಗಿ ಏನು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟನ್ನು ಮೋದಿ ತೆಗೆದುಕೊಂಡ್ರು ಆ್ಯಂಗಲ್ ಆಗಿರಬಹುದು, ಇದು ಇಫೆಕ್ಟ್ ಮಾಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಬರ ನೋಡಿ, ಒಂದೇ ಫ್ಯಾಕ್ಟರ್ ಚುನಾವಣೆಯನ್ನು ಗೆದ್ದುಕೊಂಡು ಬಂದುಬಿಡುತ್ತೆ ಅಥವಾ ಸೋಲಿಸ್ಬಿಡುತ್ತೆ ಅನ್ನುವ ಸ್ಥಿತಿಯಲ್ಲಿ ಯಾವುದೇ ಫ್ಯಾಕ್ಟರ್ಗಳು ಇಷ್ಟು ಈಗ ವರ್ಕ್ ಮಾಡ್ತಾ ಇಲ್ಲ. ಕೆಲವೊಂದು ಸಲ ಆಗುತ್ತೆ. ಈಗ ನಿರ್ಭಯ ಪ್ರಕರಣ, ನಂಗೆ ನೆನಪಿರೋ ಪ್ರಕಾರ, ಶೀಲಾ ದೀಕ್ಷಿತ್ರ 15 ಆಡಳಿತವನ್ನು ಕೊನೆಗಣಿಸಿದ್ದೇ ನಿರ್ಭಯ ಪ್ರಕರಣ. ಶೀಲಾ ದೀಕ್ಷಿತ್ ಕೇಳ್ತಾರೆ, ಓ ಕೌನ್ ಕೇಜ್ರಿವಾಲ್ ಹೇ ಜೋ ಮೇರೆ ಖಿಲಾಫ್ ಲಡೆಗಾ, ಮೇರೆ ಖಿಲಾಫ್ ಜೀತೆಗಾ ಅಂತ. ನೋಡ್ತಾ ನೋಡ್ತಾ ಕೇಜ್ರಿವಾಲ್ ಮೊದಲನೇ ಎಲೆಕ್ಷನ್ನಲ್ಲೇ 28 ಸೀಟ್ಗಳನ್ನು ಪಡೆದುಬಿಟ್ಟು. ಹಾಗೆ ನಿಮ್ಗೆ ಯಾವ ಪ್ರಕರಣ ಸ್ಥಳೀಯವಾಗಿ ಹೇಗೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಒಂದು ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥದ್ದು, ಕಾಂಗ್ರೆಸ್ ನರೇಟಿವನ್ನು ಬಿಲ್ಡ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮೋದಿ ಪಿಚ್ನಲ್ಲಿ ಹೋಗಿ ಬ್ಯಾಟಿಂಗ್ ಆಡೋದು ಬೇಡ, ನಮ್ಮ ಪಿಚ್ನಲ್ಲಿ ಬಿಜೆಪಿ ಮತ್ತು ಮೋದಿಯವ್ರನ್ನ ಕರ್ಕೊಂಡು ಬಂದು ಬ್ಯಾಟಿಂಗ್ ಆಡಿಸ್ಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಟ್ಯಾಕ್ಸ್ನ ಪ್ರಶ್ನೆ, ಚೊಂಬಿನ ಪ್ರಶ್ನೆ, ಬರ ಪರಿಹಾರದ ಪ್ರಶ್ನೆಯನ್ನು ಕಾಂಗ್ರೆಸ್ ಎದುರಿಸ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಏನು ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ, ತೆರಿಗೆಯ ವಿಷಯದಲ್ಲೂ ಹೋಗಿ ನಾವು ಕಾಂಗ್ರೆಸ್ ಜೊತೆ ರದ್ದಾಂತ ಮಾಡ್ಕೊಳ್ಳೋಕ್ಕಿಂತ ಮೋದಿಯವರ ಪ್ರಶ್ನೆಯನ್ನೇ ಎತ್ತಿ, ಮೋದಿಯವರ ವಿಷಯವನ್ನೇ ಎತ್ತಿ, ಮೋದಿ ಬೇಕೋ ಬೇಡವೋ ಅಂತಕ್ಕಂಥ ವಿಷಯದ ಮೇಲೆ ಫೋಕಸ್ ಮಾಡಿಕೊಂಡು
ಕರ್ನಾಟಕದ ಚುನಾವಣೆಯನ್ನು ಎದುರಿಸಿದ್ರೆ ಯಾರ ಪಿಚ್ ಮೇಲೆ ಯಾರು ಹೋಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅನೇಕ ಬಾರಿ ರಾಜಕಾರಣದಲ್ಲಿ ನ್ಯಾಯ ಹಿರೇಮಠ ಪ್ರಕರಣ ಮುಂಬೈ ಕರ್ನಾಟಕದಲ್ಲಿ ಅದರ ಅಟ್ರಾಕ್ಷನ್ ನಿಶ್ಚಿತವಾಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನನಗೆ ಆಶ್ಚರ್ಯ ಅನ್ನಿಸ್ತು, ಎಲ್ಲೋ ದೂರದ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ನೇಹಾ ಹಿರೇಮಠ ಪ್ರಕರಣ ಚರ್ಚೆ ಆಗ್ತಾ ಇದೆ. ನಾನು ಕೆಲ ಪತ್ರಕರ್ತರನ್ನು ಮಾತನಾಡಿದೆ, ಯಾಕಂದರೆ ವಿಡಿಯೋಗಳಿವೆ, ಹೇಗಾಯಿತು ಏನಾಯಿತು ಅಂತಕ್ಕಂಥದ್ರ ಬಗ್ಗೆ ಎಲ್ಲಿ ಏನು ಪರಿಣಾಮ ಬೀರುತ್ತೆ ಹೇಳೋಕ್ಕಾಗಲ್ಲ. ಬಟ್ ಓನ್ಲಿ ಒನ್ ಫ್ಯಾಕ್ಟರ್ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.